ವಿಜಯಪುರದಲ್ಲಿ ನಾವು 5 ದಿವಸ ಇದ್ವಿ ಡಿಸೆಂಬರ್ 7ನೇ ತಾರೀಕಿಂದ ಡಿಸೆಂಬರ್ 11ನೇ ತಾರೀಕವರೆಗೂ ವಿಜಯಪುರ ಟ್ರಿಪ್ ಅಂತ ತುಂಬಾನೇ ಒಳ್ಳೆ ಅನುಭವ ಆಗಿತ್ತು ಅಲ್ಲಿನ ಜನರೆಲ್ಲರೂ ತುಂಬಾನೇ ಫ್ರೆಂಡ್ಲಿ ಆಗಿದ್ರು ಅದು ಬರಿ ಗೈಡ್ ಮಾತ್ರ ಅಲ್ಲ ಗೈಡ್ ಇಲ್ಲದೇನೆ ನಾನು ವಿಜೇಂದ್ರ ಮಾತ್ರ ವಿಜಯಪುರ ಎಕ್ಸ್ಪ್ಲೋರ್ ಮಾಡುವಾಗ ನಾವು ಪರಿಚಯ ಇಲ್ಲದವರ ಹತ್ರ ಏನಾದರೂ ಕೇಳಿದ್ರೆ ಅವರು ಕೂಡ ತುಂಬಾನೇ ಫ್ರೆಂಡ್ಲಿ ಆಗಿ ನಮಗೆ ಎಲ್ಲ ಮಾಹಿತಿಗಳು ಕೊಡ್ತಾ ಇದ್ರು ಅಲ್ಲಿ ನಾವು ಸ್ವಲ್ಪ ಆಟೋ ರಿಕ್ಷಾದಲ್ಲಿ ಕೂಡ ಓಡಾಡಿದ್ವಿ ಆಟೋ ರಿಕ್ಷಾದಲ್ಲಿ ಕೂಡ ಟೂರಿಸ್ಟ್ ಗಳು ಅಂತ ತಿಳಿದು ನಮ್ಮತ್ರ ಜಾಸ್ತಿ ಚಾರ್ಜ್ ಮಾಡೋದು ಆ ರೀತಿ ಏನು ಮಾಡಿರಲಿಲ್ಲ ಅಲ್ಲಿ ಎಲ್ಲ ಹತ್ರದಲ್ಲೇ ಇದ್ದ ಕಾರಣ ಶೇರ್ ಆಟೋದಲ್ಲೇ ಓಡಾಡ್ತಾ ಇದ್ವಿ ಒಂದು 10 ರೂಪಾಯಿಂದ 30 ರೂಪಾಯಿ ಒಳಗಡೆನೇ ಆಟೋ ಚಾರ್ಜಸ್ ಕೂಡ ಬರ್ತಾ ಇದ್ದಿದ್ದು ಆಮೇಲೆ ಒಂದು ದಿನ ಸಂಪೂರ್ಣವಾಗಿ ಆಟೋ ರಿಕ್ಷಾ ತಗೊಂಡಿದ್ವಿ ಇನ್ನೊಂದು ದಿನ ರೆಂಟಲ್ ಟೂ ವೀಲರ್ ಕೂಡ ತಗೊಂಡಿದ್ವಿ ಅದಕ್ಕಾಗಿ ಓಡಾಡೋದಕ್ಕೆ ಏನು ತೊಂದರೆ ಇರಲಿಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಅಲ್ಲಿ ಮಾಡಿದಂತ ಊಟ ತಿಂಡಿಗಳ ಬಗ್ಗೆ ಇರುತ್ತೆ ನಮ್ಮ ಜೊತೆ ಗೈಡ್ ಇದ್ದ ದಿನ ನಾವು ಅವರನ್ನ ಕೇಳ್ಕೊಂಡಿದ್ವಿ ಅಲ್ಲಿನ ಫೇಮಸ್ ಸ್ಥಳಗಳಿಗೆ ಕರ್ಕೊಂಡೋಗಿ ನಮಗೆ ತೋರಿಸಿ ಅಂತ ಗೈಡ್ ಇಲ್ಲದೇ ಇರೋ ದಿನ ನಾವೇನೆ ಸ್ವಲ್ಪ ಎಕ್ಸ್ಪ್ಲೋರ್ ಕೂಡ ಮಾಡಿದ್ವಿ ಅದರಲ್ಲಿ ನಮಗೆ ಇಷ್ಟ ಆದಂತ ಸ್ಥಳಗಳನ್ನ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ ಹಾಗೆ ನಮಗೆ ತುಂಬಾನೇ ಇಷ್ಟ ಆದಂತ ಇನ್ನೊಂದು ರೆಸ್ಟೋರೆಂಟ್ ಇದು ಒಂದು ಸೆಪರೇಟ್ ವಿಡಿಯೋ ಬರುತ್ತೆ ಅದು ಇನ್ನೊಂದು ಎರಡು ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ತೋರಿಸುವಂತ ಎಲ್ಲಾ ಸ್ಥಳಗಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಥವಾ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಈಗ ನಾವು ವಿಜಯಪುರದ ಊಟ ತಿಂಡಿಯನ್ನು ಬನ್ನಿ ಸವಿಯೋಣ ಇದೇ ಹೋಟೆಲ್ ಅಲ್ಲಿ ನಾವು ಸ್ಟೇ ಆಗಿತ್ತು ಹೋಟೆಲ್ ಪರ್ಲ್ ನಲ್ಲಿ ಈ ಹೋಟೆಲ್ ಅವರು ಅಡ್ರೆಸ್ ಅಲ್ಲಿ ಹಾಕಿದ್ರು ಆಪೋಸಿಟ್ ಗೋಲ್ ಗುಂಬಸ್ ಅಂತ ಸೊ ಗೋಲ್ ಗುಂಬಸ್ ಅಲ್ಲಿ ಕಾಣ್ತಾ ಇದೆ ನೋಡಿ ಮೇಲೆ ಇದು ಫುಲ್ ಟೆರೆಸ್ ಗೆ ಬಂದಿದ್ದೀವಿ ಟೆರೆಸ್ ಇಂದ ಇರುವಂತ ಒಂದು ವ್ಯೂ ಅಂತ ಹೇಳ್ಬೋದು ಗೋಲ್ ಗುಂಬಸ್ ಗೆ ಅಲ್ಲೇ ಎಂಟ್ರೆನ್ಸ್ ಇರೋದು ಇಲ್ಲಿಂದ ನಮಗೆ ಗೋಲ್ ಗುಂಬಸ್ ಈ ರೀತಿ ಕಾಣುತ್ತೆ ಮೇಲೆ ಟೆರೆಸ್ ಗೆ ಬಂದ್ರೆ ಇದೇ ಸ್ಕೂಟ್ರಲ್ಲಿ ನಾವು ಸಿಟಿ ರೈಡ್ಸ್ ಹೋಗಿದ್ದು ಎರಡು ದಿನದಲ್ಲಿ ಇವರೇ ವೆಹಿಕಲ್ ಕೊಟ್ಟಿದ್ದು ನಿಮ್ಮ ಹೆಸರನ್ನು ಹೇಳ್ಬಿಡಿ ನನ್ನ ಹೆಸರು ಫಾರೂಕ್ ಅಂತ ಫಾರೂಕ್ ಆಟೋ ಚಾರ್ಜಸ್ ಎಲ್ಲ ಹೇಗೆ ಆಗುತ್ತೆ ಸರ್ ಈ ಕಡೆ ಬಿಜಾಪ್ ಬಂದ್ರೆ ನೀವು ನಿಮ್ಮ ಲಾಜ್ ಸ್ಟಾರ್ಟ್ ಮಾಡಿ ಹೋಯ್ತಾರೆ ಸರ್ ಮತ್ತೆ ತಂದು ಬರ್ತು ಲಾಜಿಗೆ ಬಿಡ್ತಾರೆ ಫುಲ್ ಡೇ ಮಾತ್ರ 1500 ರೂಪಾಯಿ ತಗೋತಾರೆ ಹಾಫ್ ಡೇ ಮಾತ್ರ 750 ರೂಪಾಯಿ ತಗೋತಾರೆ ತಾಜಿ ಇರಾನಿ ದಮ್ತಿ ಬನ್ನಿ ಇದೆ ಮಾಡ್ತೀವಿ ಸರ್ ಇದೆ ಓನರ್ ಬಿಜಾಪುರ್ ಫೇಮಸ್ ಸರ್ ಇರಾನಿ ದಮ್ತಿ ಸರ್ ಬರೀ ಹಾಲ್ ಒಳಗೆ ಹಾಲ್ ಒಳಗೆ ಬರೀ ಹಾಲಲ್ಲಿ ಮಾಡ್ತಾರೆ ಸರ್ ತುಂಬ ರಶ್ ಯಾವತ್ತೂ ಇದೆ ಸರ್ ಇಲ್ಲಿ ಯಾವತ್ತು ಜನ ಇರ್ತಾರೆ ಸರ್ ಇಲ್ಲಿ ಬರಿಸಕತ್ತೆ ನಮ್ಮ ಗೋಲ್ ಗುಂಬಸ್ ಇದೊಂದು ಫ್ಯಾಮಿಲಿ ಸಲ ಮಾಡಿದ್ದಾರೆ ಸರ್ ಲೇಡೀಸ್ ಬಂದರೆ ಇದು ಫ್ಯಾಮಿಲಿ ಕುತ್ಕೊಳ್ಳಕ್ಕೆ ಫ್ಯಾಮಿಲಿ ಕುತ್ಕೊಳ್ಳಕ್ಕೆ ಫೇಮಸ್ ಕುತ್ಕೋ ಸರ್ ನಾವು ಕೊಡೋದು ಸಮೋಸ ಫಸ್ಟ್ ಇಂಪ್ರೆಷನ್ ಸೂಪರ್ ಬರೀ ಮಿಲ್ಕೆ ನನಗೆ ಇಷ್ಟ ಆಗಿರೋ ಮಿಲ್ಕಿ ಟೀನೆ ಚೆನ್ನಾಗಿದೆ ಇದು ಇಸ್ಲಾಂ ಧರ್ಮದಲ್ಲಿ ಮದುವೆಗೆ ಈತ ಕುರಾನ್ ಬರೆದಿದ್ದು ಫೋಟೋ ಕಂಪಲ್ಸರಿ ಕೊಡ್ಬೇಕು ರೂಲ್ಸ್ ಸರ್ ನಮ್ಮ ವನಶ್ರೀ ಇದು ಸ್ಟೇಷನ್ ರೋಡ್ ಆಪೋಸಿಟ್ಟು ದರ್ಬಾರ್ ಹೌಸ್ ವಿಜಯಪುರ ಪ್ಯೂವರ್ ವೆಜಿಟೇರಿಯನ್ ಇದೆ ಇಲ್ಲಿ ವಿಶೇಷ ಏನಂತಂದರೆ ಜೋಳದ ರೊಟ್ಟಿಯ ಊಟ ಸಿಗುತ್ತೆ ಇಲ್ಲಿ ಈ ಹೋಟ್ಲು ಮಾಲೀಕರಾದಂಥ ಪರಿಚಯ ಮಾಡಿಕೊಡ್ತೀನಿ ಚನ್ನಬಸವ ಅಂತ ಹೇಳಿದ್ದಾರೆ ತುಂಬ ಒಳ್ಳೆಯವರು ತುಂಬ ಆತ್ಮೀಯರು ನಾವು ಎಷ್ಟು ಜಾಸ್ತಿ ಟೂರಿಸ್ಟ್ ಬಂದಂಥವರೆಲ್ಲ ಇದೇ ಹೋಟ್ಲಿಗೆ ರೆಫರ್ ಮಾಡ್ತೀವಿ ಯಾಕಂತಂದರೆ ಸಾಫ್ಟ್ ಆಗಿರ್ತಕ್ಕಂಥ ರೊಟ್ಟಿ ಊಟ ಆಗಿರ್ಬೋದು ಟಿಫನ್ ಆಗಿರ್ಬೋದು ಚೆನ್ನಾಗಿ ಕೊಡ್ತಾರೆ ಸರ್ವಿಸ್ ಈ ಹೋಟೆಲಲ್ಲಿ ಪ್ರತಿ ರವಿವಾರ ಹೊಳಗೆ ಊಟ ಇರುತ್ತೆ ಸರ್ ರವಿವಾರ ಪ್ರತಿ ರವಿವಾರ ಅಮಾಸೆ ದಿನ ಹೊಳಗೆ ಊಟಿದೆ ಸರ್ ಉತ್ತರ ಕನ್ನಡ ಹೊಳಗೆ ಊಟಿಟ್ಟಂದ್ರೆ ಭಾಳ ಫೇಮಸ್ ಅಲ್ಲ ಸರ್ ಹೊಳಗೆ ಊಟಿದ್ರು ಭಾಳ ಫೇಮಸ್ ಸ್ಪೆಷಲ್ ಅಂದ್ರೆ ನಮ್ಮಲ್ಲಿ ಗುಡ್ಗಿ ಭಟ್ರು ಇದ್ದಾರೆ ಆಮೇಲೆ ನಾರ್ತ್ ಇಂಡಿಯನ್ ಡಿಶ್ ಮಾಡೋರು ನಾರ್ತ್ ಇಂಡಿಯನ್ ಭಟ್ರು ಇದ್ದಾರೆ ಆಮೇಲೆ ಜವಾರಿ ಊಟ ಮಾಡುವಂತ ಸ್ಪೆಷಲ್ ಭಟ್ರು ನಮ್ಮ ಕಡೆ ಇದ್ದಾರೆ ಹಂಗಾಗಿ ಎಲ್ಲ ತರ ಕಸ್ಟಮರ್ಗೆ ಲೈಕ್ ಆಗುವಂತ ನಮ್ಮಲ್ಲಿ ಫುಡ್ ಸಿಗುತ್ತೆ ನಾವು ಲೈಟ್ ಊಟ ಮಾಡ್ತಾ ಇದ್ದೀವಿ ಯಾಕಂದರೆ ಇಡೀ ದಿನ ಅಲೆದಾಡಬೇಕಲ್ಲ ಅದಕ್ಕೋಸ್ಕರ ಲೈಟ್ ಆಗಿ ತಿಂತಾ ಇದ್ದೀವಿ ಸೊ ಎಲ್ಲರೂ ಒಂದೇ ಐಟಮ್ ತೊಂದಿರ ತಗೊಂಡಿರೋದು ಅವು ಹೆಂಗಿದೆ ಚೆನ್ನಾಗಿದೆ ಸಾಂಬಾರು ಸೂಪರ್ ಆಗಿದೆ ಟೇಸ್ಟಿ ಆಗಿದೆ
ಜುನುಕದ ವಡೆ ಅಂತೆ ಉತ್ತರ ಕನ್ನಡದಲ್ಲಿ ಬಹಳ ಫೇಮಸ್ ಇದು. ಇದು 24 ತಾಸು ಇಟ್ಟೋದಕ್ಕೆ ಏನು ಕೆಡಲ್ಲ ಅದು. ಡ್ರೈ ಐಟಮ್ ಒಳ್ಳೆ ಟೇಸ್ಟ್. ಇದು ಯಾವಾಗ ಬಂದ್ರೂ ಸಿಗುತ್ತಾ ಇಲ್ಲಿ? ಇಲ್ಲ, ಆರ್ಡರ್ ಕೊಟ್ಟರೆ ಸಿಗುತ್ತೆ. ಆರ್ಡರ್ ಕೊಟ್ಟರೆ ಸ್ಪೆಷಲ್ ಆರ್ಡರ್ ಸ್ಪೆಷಲ್ ಆರ್ಡರ್ ಕೊಟ್ಟರೆ ಸಿಗುತ್ತೆ. ಹೆಂಗ್ ಮಾಡ್ತಾರೆ ಏನು ಇದನ್ನ? ಹಿಟ್ಟ ಎಣ್ಣೆಯಲ್ಲಿ ಹುರ್ಕೊಂಡು ಈರುಳ್ಳಿ ಮತ್ತು ಜೀರಿಗೆ ಕೊತ್ತಂಬರಿ ಕೊಬ್ಬರಿ ಕಸಕಸಿ ಎಳ್ಳು ಎಲ್ಲ ಹಾಕಿ ಸ್ವಲ್ಪ ನೀರಲ್ಲಿ ಬಾಯ್ಲ್ ಮಾಡಿ ಇದನ್ನ ಬರ್ಪಿ ಟೈಪ್ ತಟ್ಟೆಯಲ್ಲಿ ಹಾಕ್ಬೋದು. ಆಮೇಲೆ ಇದೆ ಅರ್ಧ ಗಂಟೆ ಬಿಟ್ಟು ಕಟ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಪೀಸ್ ಕಟ್ ಮಾಡಿ ತೊಳ್ಕೊಂಡು ನೋಡೋಕ್ಕೆ ಸ್ವೀಟ್ ಥರ ಇದೆ. ಇದು ಅಂದರೆ ಖಾರ ಐಟಮ್ ಸ್ವಲ್ಪ ಕಾರ್ಕಾರ ಇದೆ. ಇದು ಚಟ್ನಿ ಕಾರ್ಕಾರ ಇದೆ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟು, ಕಾರಣ ಇದೆ. ರೋಸ್ಟ್ ಸೂಪರ್ ಇದೆ, ಸೂಪರ್ ಇದೆ. ಇದು ಯಾರು ಈ ಥರ ಯಾರು ತಿಂದಿಲ್ಲ. ಹೌದು, ಜುನುಕದ್ದು ಜುನುಕದ ವಡೆ ವಡೆ. ಸೊ ನಮ್ಗೆ ಇವತ್ತು ಬಂದಿರೋದು ರೋಟಿ ಊಟ, ಜೋಳದ ರೊಟ್ಟಿ ಊಟ. ಇದೇನಾ ಇದು? ಏನು ಚಟ್ನಿ? ಶೇಂಗಾ ಚಟ್ನಿ, ಕಡಲೆ ಬೀಜ ಇಂದ ಮಾಡೋದು. ಆಮೇಲೆ ಒಂದಷ್ಟು ಐಟಮ್ಸ್ ಇದೆ. ಟ್ರೈ ಮಾಡ್ತೀಯ ಅಫಿಷಿಯಲ್? ರೊಟ್ಟಿ, ಕಡಲೆ, ಹೆಸರು ಕಾಳು ಪಲ್ಯ. ಇವತ್ತು ಖಾರ ಇದೆ. ನಿನಗೆ ಖಾರ ಇಷ್ಟ ಅಲ್ವಾ? ಇಷ್ಟ. ಇವತ್ತು ಇಲ್ಲಿದ್ದ ಖಾರ ಗೊತ್ತಾಗ್ತಾ ಇದೆ, ಎಷ್ಟು ಖಾರ ಇದೆ. ಬಿಜಾಪುರ ಖಾರ, ಬಿಜಾಪುರ ಖಾರ. ಓಕೆ, ಯಾವ್ದು ಟ್ರೈ ಮಾಡಿದ್ದೀನ? ಅದು ಸರ್ಕಾರ. ಇದು ಬದನೆಕಾಯಿ, ಇಲ್ಲೇ ಸ್ಪೆಷಲು, ನನ್ನ ಫೇವ್ರೇಟು ಕೂಡ. ಎಲ್ಲ ಟೈಮು ನನ್ನ ಫೇವ್ರೇಟ್ ಅಂತಲ್ಲ, ಇದು ನನ್ನ ಫೇವ್ರೇಟ್ ಇದೆ. ಚೆನ್ನಾಗಿದೆ, ಸೂಪರ್ ಆಗಿದೆ, ಟೇಸ್ಟಿ ಆಗಿದೆ. ಹೌದು, ಈ ಬದನೆಕಾಯಿ ಪಲ್ಯ ಅಂತೂ ನನಗೆ ತುಂಬ ತುಂಬ ಇಷ್ಟ ಆಯಿತು. ನಾನು ಅದರಲ್ಲೇ ಮೇಲೆ ತಿಂತಾ ಇದ್ದೀನಿ. ಇದು ಜೋಳದ ರೊಟ್ಟಿ. ಇವತ್ತಿನ ಡಿನ್ನರ್ ಪೈತಿ ಪೈತಿಗೆ ನಾನು ಎ ಸಿ ಆಪ್ಷನ್ ಇದೆ ವಿತ್ ಫ್ಯಾಮಿಲಿ. ನಾವಿಲ್ಲಿ ನಾನ್ ಎ ಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ. ಕಟ್ಟಿಯವರು ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದಾರೆ. ಜೇಂದ್ರ ಬಾಬು ಬೈಟರ್, ನಾನು ವೆಜ್ ನವರಂಗ. ಚೆನ್ನಾಗಿದೆ, ಸ್ಪೈಸಿ ಅಂತೇನಿಲ್ಲ, ಚೆನ್ನಾಗಿದೆ. ನನಗೆ ಚೆನ್ನಾಗಿದೆ. ನಂದು ಮಟನ್ ಬಿರಿಯಾನಿ, ಇದು ಸೂಪರ್ ಇದೆ. ನಾನು ಟೇಸ್ಟ್ ಮಾಡಿದೆ, ಸ್ವಲ್ಪ ಸ್ಪೈಸಿಯಾಗಿ ಸೂಪರ್ ಟೇಸ್ಟ್ ಇದೆ ಇದು. ನಾನು ಒಂದು ಸೆಟ್ ವೆಜ್ ಬಿರಿಯಾನಿ ತೊಗೊಂಡಿದ್ದೀನಿ. ನನಗೆ ಕರೆಕ್ಟ್ ಇದೆ. ನನಗೆ ಮಟನ್ ಬಿರಿಯಾನಿ ಒಂದು ಸ್ವಲ್ಪ ಖಾರ ಅನ್ನಿಸ್ತದೆ, ಸ್ಪೈಸಿ. ವೆಜ್ ಬಿರಿಯಾನಿ ಕರೆಕ್ಟೇ ಇದೆ, ನನಗೆ ಬೇಕಾಗಿರೋಷ್ಟು ಖಾರ ಇದೆ. ಟೇಸ್ಟ್ ಸೂಪರ್ ಇದೆ. ಮಟನ್ ಬಿರಿಯಾನಿ ಅಷ್ಟೆ ಸ್ಪೈಸಿಯಾಗಿ ಸೂಪರ್ ಇದೆ. ಚಾಯ್ ಕೊಡಲಿಕ್ಕೆ ನಾವು ಬಂದಿರೋದು. ಸ್ಪೆಷಲ್ ಕೌಂಟರ್ ಇದೆ ಹೋಟೆಲ್ ಭವಾನಿ ಪಕ್ಕದಲ್ಲಿ. ಏನೇ ಸರ್ ಇಲ್ಲಿ ವಿಶೇಷ? ಟೀ ತುಂಬ ಚೆನ್ನಾಗಿ ಸಿಗುತ್ತೆ. ಅದು ಫ್ಲೇವರು ಒಂಥರ ಇರುತ್ತೆ ನಿಮಗೆ. ಓಕೆ, ಡಿಫ್ರೆಂಟ್ ಆಗಿರುತ್ತೆ. ಕುಡಿದ್ರೆ ಮತ್ತು ನೀವು ಇವತ್ತು ನಾಳೆ ಇದ್ರೆ ಇಲ್ಲಿ ಬಂದು ಹೋಗ್ಬೋದು. ಆ ಥರ ನಿಮಗೆ ಟೇಸ್ಟ್ ಇದೆ. ಓಕೆ ಓಕೆ, ನಿಮ್ಮ ಹೆಸರು ಹೇಳ್ಬಿಡಿ. ಶರಣು. ಶರಣು, ಸೂಪರ್. ಯಾವ ಥರ? ಗೊತ್ತಿರೋ ಥರನೇ ಅಲ್ಲ, ನನಗೆ ಬೇಕಾಗಿರೋ ಥರನೇ. ಹಾಲಿನ ಟೀ, ಹಾಲಿದ್ದು ಸ್ವಲ್ಪ ಇಲಾಚಿ, ಏಲಕ್ಕಿ ಟೀ. ಟೇಸ್ಟ್ ಇದೆ. ಡರ್ಟ್ ಸೋಡಾ, ಹಾ, ಸ್ಟ್ಯಾಂಡರ್ಡ್ ಸೋಡಾ ಶಿಕಂಜಿ. ಇಲ್ಲೇ ಮಾಡ್ತಾರೆ? ಓ, ಇಲ್ಲೇ ಫ್ರೆಶ್ ಆಗಿ ಮಾಡೋಣ. ಓಕೆ ಓಕೆ. ನಿಮ್ಮದು ಸೋಡಾ ಶರ್ಬತ್ತು?
ಬಾಬು ಟೇಸ್ಟ್. ಸೂಪರ್ ಸ್ವೀಟು ಸಾಲ್ಟು ಎಲ್ಲ ಸೂಪರ್ ಆಗಿದೆ. ಕರೆಕ್ಟ್ ಟೇಸ್ಟ್. ಸೋಡಾ ಹೆಂಗಿದೆ? ಸೂಪರ್ ಆಗಿದೆ, ಚೆನ್ನಾಗಿದೆ. ಪ್ರಿಫರೆನ್ಸ್ ರಮೇಶ್ ಚೌಹಾನ್ ಅವ್ರು ಕರ್ಕೊಂಡ್ಬಂದ ಜಾಗ ಇದು. ಅವ್ರಿ ಕೊಡಿ. ಕರೆಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಇಲ್ಲ, ಕಡಿಮೆ ಇಲ್ಲ. ನೋಡಿ ಇವಾಗ ನಿಂಬೆಹಣ್ಣು ಹಾಕಿದ್ಮೇಲೆ ಮಸಾಲೆ ಸೂಪರ್ ಆಗಿದೆ. ಸುದೀಶ್ ನಿನ್ ಟೇಸ್ಟ್ ಚೆನ್ನಾಗಿದೆ. ನಾನು ಚೂಸ್ ಮಾಡಿದ ಸರ್, ನೀವು ಸುದೀಶ್ ಚೂಸ್ ಮಾಡಿದ್ದೀರಿ. ಸೂಪರ್, ಮಜಾಯ. ಜೀರಾ ಸ್ಟೈಲ್ ಮಾಡ್ತಾರೆ ಅದು. ಕಲರ್ ನಿಜವಾಗ್ಲೂ ಸೋಡಣ್ಣ ಸುದಿ. ನಮ್ಗೊಂದು ಜೀರಾ ಮೇಡಮ್. ಕ್ಯಾನ ಮ್ಯಾಪ್ಕ ಕಿಶನ್ ರಾಜಸ್ಥಾನ ಅವರು. ಸಿಂಚಿ ಸೋಡಾ ಬರ್ತಾರೆ ಸಿಟಿ ಒಳಗೆ. ಸಿಂಚಿ ಸ್ಟ್ಯಾಂಡರ್ಡ್ ಮೂರ್ ನಾಲ್ಕು ದಿವಸ ಸರ್ ಇವರು ಫೇಮಸ್ ಇರ್ತಿದ್ರು. ಕವರ್ ಆಗ್ತಿಲ್ಲ, ಟೇಸ್ಟೇ ಬೇರೆ ಆಗ್ಬಿಡುತ್ತೆ. ಸೂಪರ್ ಆಗಿದೆ. ಬೇಗ ಬೇಗ ಬೇಕಡಿ. ಎಲ್ಲ ರಿಯಾಕ್ಷನ್ ಇದಾಕರೆ ಟೇಸ್ಟ್ ಡಿಫ್ರೆಂಟ್ ಆಗ್ಬಿಡುತ್ತಲ್ಲ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇದೆ. ಜೀರಾ, ನಿಂಬು, ಮಸಾಲ ಎಲ್ಲ ರಿಯಾಕ್ಷನ್ ಒಟ್ಟ ಒಳಗಾಗೋದು ಗೊತ್ತಾಗ್ತಾ ಇದೆ. ಗಗನ್ ಮಹಲ್ ಪಕ್ಕದಲ್ಲೇನೆ ಇವರು ಇರೋದು. ಈ ಸೋಡಾ ಅಡ್ಡಾಗಲಿ ಮತ್ತು ಒಂದಷ್ಟು ತಿಂಡಿಗಳು ಎಲ್ಲ ಇದು. ಫಾಲುದಾ ಚೈನೀಸ್ ಫಾಸ್ಟ್ ಫುಡ್ಡು ಅಲ್ಲಿ ಎಳನೀರ್ವರೆಗೂ ಇದೆ. ಅಲ್ಲಿ ಪಕ್ಕದಲ್ಲಿ ಮೌಸಮಿ ಜ್ಯೂಸ್ ಇದೆ. ಮೌಸಮಿ ಜ್ಯೂಸ್ ಅಲ್ಲಿವರೆಗಿದೆ. ಅಲ್ಲಿ ಇವಾಗ ನ್ಯೂ ಬಾಂಬೆ ಬೇಲ್ಪುರಿ ಸೆಂಟರ್ ಅದ್ರ ಹತ್ರ ಕೂತಿದ್ದೀವಿ. ಹೆಂಗಪ್ಪ ಐತೆ ಗಗನ್ ಮಹಲ್ ಹತ್ರ? ಚಾಟ್ ಸ್ಟ್ರೀಟ್ ಥರ ಇದೆ ಇಲ್ಲಿ. ಸೂಪರ್ ಆಗಿದೆ. ಮಸಾಲೆ ಪುರಿ ಅಂತ ಆರ್ಡರ್ ಮಾಡಿದ್ವಿ ನಾನು ಸುದೇಶ್. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್. ಇದು ಸ್ವೀಟು ಇದೆ, ಚೆನ್ನಾಗಿದೆ. ಇದು ರಾಜಸ್ಥಾನಿ ಸ್ಟೈಲ್ ಅನ್ಸೋದಲ್ಲ, ರಾಜಸ್ಥಾನಿ ಸ್ಟೈಲ್. ರಾಜಸ್ಥಾನ ಇಲ್ಲೇ ಪಕ್ಕದಲ್ಲಿ ನಾವು ಫಾಲುದಾ ಕೂಡ ಟ್ರೈ ಮಾಡ್ತಾ ಇದ್ದೀವಿ. ಇದನ್ನು ಒಂಥರ ಸ್ಟ್ರೀಟ್ ಫುಡ್ ಏರಿಯಾ ಅಂತಲೇ ಹೇಳ್ಬೋದು. ನೋಡೋದು ಎಷ್ಟು ಸ್ಟ್ರೀಟ್ ಫುಡ್ ಇದೆ ಅಂತ. ವಿಜೇಂದ್ರ ಬಾಬು ಆಗಲೇ ಫಾಲುದಾ ಖಾಲಿ ಆಯಿತು, ನಾವು ವಿಡಿಯೋ ಮಾಡೋಕೆ ಮರ್ತೋಗ್ಬಿಟ್ಟು ಇತ್ತು. ಅದ್ಮೇಲೆ ನಮ್ಕೊ ಬಂದಿದ್ದು ಹೆಂಗಿದೆ ಬಾಬು? ಮಧ್ಯಾಹ್ನ ಊಟ ಮಾಡಿಲ್ದಿರಲಿಲ್ಲ, ಅದಕ್ಕೆ ಹಸುವಾಗಿತ್ತು. ಬೇಗ ಬೇಗ ತಿನ್ಬಿಡ್ತಾ ಮರ್ತೇ ಹೋಗ್ಬಿಟ್ಟಿದ್ವಿ. ಬಟ್ ಆದರೂ ಕೂಲ್ ಆಗಿದೆ, ಚೆನ್ನಾಗಿದೆ. ಮಧ್ಯಾಹ್ನ ಊಟದ್ದೆಲ್ಲ ಫಿಲ್ಅಪ್ ಆಗೋಯ್ತು. ಬೆಳಗಿನ ನಷ್ಟ ಶ್ರೀಕೃಷ್ಣ ಹೋಟೆಲ್, ಆಸಾ ಚೌಕ್, ಮಹಾವೀರ್ ರೋಡ್, ವಿಜಯಪುರ್ ಭವಾನಿ. ಊರಿಗೆ ಸಾಂಬಾರ್ ಕೂಡ ಇದೆ.
ಪೂರಿ ಆಲೂಗಡ್ಡೆ ಪಲ್ಯ ಚಟ್ನಿ ಚಟ್ನಿ ಕಡಲೆ ಬೀಜ ಜೊತೆ ಸಾಂಬಾರ್ ಜೊತೆ ಸಾಂಬಾರ ಪೂರಿ ಜೊತೆ ಸಾಂಬಾರ್ ಇಲ್ಲಿ ಕೊಡ್ತಾ ಇರೋದು ಚೆನ್ನಾಗಿದೆ ಕಾಂಬಿನೇಷನ್. ಇಲ್ಲಿ ವಿಜಯಪುರಕ್ಕೆ ಬರೋರಾಗಿದ್ರೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಆಪ್ಷನ್ KCDC ಇದೇನೆ, ಮಯೂರ ಆದಿಲ್ ಶಾಹಿ ಹೋಟೆಲ್ ಇದೆ. ಕಾರ್ ಪಾರ್ಕಿಂಗ್ಗೆ ಸಾಕಷ್ಟು ಜಾಗ ಇದೆ, ಮತ್ತೆ ಸೇಫ್ ಆಗಿ ಕೂಡ ಪಾರ್ಕ್ ಮಾಡೋದು. ನಮ್ಮ ಡಿಪಾರ್ಟ್ಮೆಂಟ್ KCDC ಹೋಟೆಲ್. ಮುಂಚೆ ಈ ತರ ಇದೆ ಸರ್, ಇದು ಕಾಣ್ತಾ ಲೊಕೇಶನ್. ಹೌದು, ಇವಾಗ ಆಲ್ರೆಡಿ ಈ ತರ ಆಗಿದೆ. ಈ ತರ ಮಾಡಿದ್ದಾರೆ. ಇದು ರಿಸೆಪ್ಷನ್ ಏರಿಯಾ, ಅಲ್ಲಿ ಆಫೀಸ್ ಏರಿಯಾದು. ಇದು ಲಾಂಚ್, ಇದು ಓಕೆ ಎಲ್ಲೆಲ್ಲಿದೆ ಅಂತ. ಲಾಯನ್ ಮೌತ್, ಎಲಿಫೆಂಟ್ ಕಾಲು, ಇಲ್ಲಿ ಪರ್ಸಿನ್ ವರ್ಸ್ ಬರ್ತಾರೆ, ಇಲ್ಲಿ ಪರ್ಸಿನ್ ವರ್ಸ್ ಬರ್ತಾರೆ. ವೆಂಟಿಲೇಷನ್ ಆಗಲಿ, ಕುತ್ಕೊಳ್ಳೋ ಜಾಗ ಆಗಲಿ, ಎಲ್ಲ ಚೆನ್ನಾಗಿದೆ. ಅಲ್ಲಿ ರಾತ್ರಿ ಗಾರ್ಡನ್ ರೆಸ್ಟೋರೆಂಟ್, ರಾತ್ರಿ ಗಾರ್ಡನ್ ರೆಸ್ಟೋರೆಂಟ್. ಓಕೆ, ರಾತ್ರಿ ಹೊತ್ತ ಗಾರ್ಡನ್ ರೆಸ್ಟೋರೆಂಟ್. ಓಕೆ, ಲೆಫ್ಟಿಗೆ 2 ಕಿಲೋಮೀಟರ್ ಗೋಲ್ಗುಮಟ್ಟು ತೆಗೆದ್ಬಿಡಿ, 2 ಕಿಲೋಮೀಟರ್ ಗೋಲ್ಗುಮಟ್ಟು. ಈ ಕಡೆ ಪಕ್ಕದಲ್ಲಿ ಗಗನಮಲ, ಗಗನಮಲ್ ಬೆಳಗ್ಗೆ ಗಗನಮಲ್ ಮೇಲೆ ಹೋಗಿ ವಾಕಿಂಗ್ ಮಾಡ್ಬೋದು ಸರ್. ಓಕೆ, ಅದೇ ಮುಂದೆ ಬಸ್ ಸರ್ಕಲ್ ಮುಂದೆ ಬಾರಕಮ್ಮ ಬೈ ವಾಕಿಂಗ್ ನೋಡ್ಬೋದು. ಅದು ನೆಕ್ಸ್ಟ್ ಡೇ ಸರ್ಕಲ್ ಬಂದ್ರೆ ಗಂಜನ್ ಶಾಪಿಂಗ್ ಮಾಡಿ ಬೈ ಟೈಮ್ ನೋಡಿ ಸಿಟಿ ನೋಡಿದೆ ಶಾಪಿಂಗ್ ಮತ್ತೆ ಹೊಳೆ ರೆಸ್ಟೋರೆಂಟ್ ಬರೋದು. ಸೆಂಟ್ರ್ ಪಾಯಿಂಟ್ ಇದೆ, ಮಿಡಲ್ ಪಾಯಿಂಟ್ ಇದೆ, ಇದು ವಾಸ ಒಳಗೆ ಒಳ್ಳೆಯದು. ಇವತ್ತಿಗೆ 24 ರೂಮ್ಸ್ ಎಲ್ಲ ಪೂರಾಗಿದೆ, ಒಂದಕ್ಕೆ ರೂಮ್ ಮತ್ತು 7 ನಂಬರ್ ರೂಮ್ ಖಾಲಿ ಇದೆ, ನಿಮ್ಗೆ ತೋರಿಸಿ ಸರ್. ನೈಟ್ ವ್ಯೂ ಹೀಗಿರುತ್ತೆ, ಎಲ್ಲ ಲೈಟ್ ಇದೆ. ರಾತ್ರಿ ಹಚ್ಚಿದೆ ಸರ್, ರಾತ್ರಿ ಹಚ್ಚಿದ್ರೆ ಈ ಥರ ಎಲ್ಲ ಒಂದು ಸ್ಯಾಂಪಲ್ ರೂಮ್ ತೋರಿಸಿದ್ದಾರೆ ನಿಮಗೆ. ಈ ರೀತಿ ಇರುತ್ತೆ ಬಾತ್ರೂಮ್ಗೆ ಮಿರರ್ ಹಾಕಿದ್ದಾರೆ. ಟಾಯ್ಲೆಟ್, ಸ್ಪೇಷಿಯಸ್ ಟಾಯ್ಲೆಟ್. ಸ್ಪೇಷಿಯಸ್ ಮತ್ತೆ ವ್ಯೂ, ಹೊರಗೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಕಿಚನ್ನು, ನೋ ಅಡ್ಮಿಷನ್. ಓಕೆ, ರೆಸ್ಟೋರೆಂಟ್ ಟಾಯ್ಲೆಟ್ಸ್ ಇದೆ. ರೆಸ್ಟೋರೆಂಟ್, ವೆಜ್ ಅಂಡ್ ನಾನ್ ವೆಜ್ ಅಥವಾ ವೆಜ್ ಮಾತ್ರ? ಚಿಕನ್ ಮಾತ್ರ. ಓಕೆ, ಮಯೂರ ಆದಿಲ್ ಶಾಹಿ. ವೇಟಿಂಗ್ ಪ್ಲೇಸ್. ಪ್ರೈವಸಿ ಸೂಪರ್ ಇದೆ. ಈ ಥರನೇ ಇದೆ.
ಅದೇ ಎಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹಿಂಬಾಗಿನ ರೋಡ್ ಬಂದರೆ ಜಮಖಂಡ್ ರೋಡು ನಿಯರ್ ಒಂದು ಒಂದು ಕಿಲೋಮೀಟರ್ ಇದೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟೇಟ್ ಜಮಖಂಡ್ ರೋಡ್ ಜಾಗ ಜಮಖಂಡ್ ಮುಂದೆ ಹೋಗೋದ್ರೆ ನ್ಯಾಷನಲ್ ಹೈವೇ ಬರ್ತಾರೆ ಸರ್ ರಿಂಗ್ ರೋಡ್ ಬರ್ತಾರೆ ರಿಂಗ್ ರೋಡ್ ಟಚ್ ಆಗಿ ಶಿರಾಪುರ ಹೋಗ್ಬೋದು ಲೆಫ್ಟಿಗೆ ಬೆಂಗಳೂರು ಹೋಗ್ಬೋದು ಸರ್ ಅಲ್ಲಿ ಮಟ್ಟಿನ ಹೋಗ್ಬೋದು ಸರ್ ಓಕೆ ಬಾಬು ತರಿಸೋದು ಚರ್ಲ ಪರೋಟ ಕಾಜು ಮಸಾಲ ನಾನು ಬಿರಿಯಾನಿ ರೈಸು ಆ್ಯಂಡ್ ಮಟನ್ ಕೊಲಾಪುರಿ ಎಮ್ಎಸ್ ಸರ್ ಚಿಕನ್ ಬಿರಿಯಾನಿ ಅವ್ರ ಮಗ ಕೂಡ ಚಿಕನ್ ಬಿರಿಯಾನಿ ಹೆಂಗಿದೆಯಾ ಚೆನ್ನಾಗಿದೆ ಕಣ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಸೂಪರ್ ನಾನು ಕೂಡ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟು ಈ ಬಿರಿಯಾನಿಯಲ್ಲಿ ಒಂದು ಸ್ಪೆಷಾಲಿಟಿ ಎಣ್ಣೆ ತೀರೇ ಇಲ್ಲ ಎಣ್ಣೆ ಇದೆ ಮಾಡಿರೋದು ಅದು ತುಂಬ ಚೆನ್ನಾಗಿ ಟೇಸ್ಟು ಚೆನ್ನಾಗಿದೆ ಫ್ಲೇವರ್ ಎಲ್ಲ ಚೆನ್ನಾಗಿದೆ ಮೀಜ್ ಮೀಟ್ ಮಜಟೋ ಸ್ವೀಟೇನಾ ಸೋಡಾನ ಇದು ಸೂಪರ್ ಇದೆ ಟೇಸ್ಟು ಹೇಗಿದೆ ಸೂಪರ್ ಕಣ ಟೇಸ್ಟ್ ಕಿಕ್ ಈಗ ಚೆನ್ನಾಗಿ ಊಟ ಮಾಡಿದ್ದಕ್ಕೂ ಒಳ್ಳೆ ಕಾಂಬಿನೇಷನ್ ನಿಮ್ಮ ರಮೇಶ್ ಅವರ ಮನೇಲಿ ಕರ್ಕೊಂಬಂದಿರ ಅದು ತುಂಬ ಚೆನ್ನಾಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಊಟ ಊಟ ಎಷ್ಟು ಎಂಜಾಯ್ ಮಾಡಿದ್ವೋ ಸೋಡಾನು ಅಷ್ಟೇ ಎಂಜಾಯ್ ಮಾಡ್ತಿದ್ವಿ ಈಗ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ ಕಾನ್ಸಂಟ್ರೇಟೆಡ್ ಈಗ ಇಲ್ಲಿವರೆಗೂ ಬಂದಿದೆ ಸಫಿಷಿಯಂಟ್ ಆಗಿ ಇನ್ನು ಇಷ್ಟು ಬಾಕಿ ಇದೆ ಅದು ಕೊನೆಗೆ ಆ ಪುದೀನ ಎಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಆಗಿ ತುಂಬಾ ಟೇಸ್ಟ್ ಆಗುತ್ತೆ ಅದು ಓಕೆ ಐಸ್ ಕ್ಯೂಬ್ ಎಲ್ಲ ಕರಗಿ ಇನ್ನೂ ಸ್ವಲ್ಪ ಇನ್ನೂ ಒಂದು ಪೀಸ್ ಐಸ್ ಕ್ಯೂಬ್ ಇದೆ ಇದೇ ಮಗ್ ಅಂತಾರ ಅಂತಾರ ಬಾಟಲ್ ಮಗ್ ಅಂತ ಹೇಳ್ಬೋದು ಇಲ್ಲೇ ನೀರಿಟ್ಬಿಟ್ಟಿದ್ದಾರೆ ನಾವಲ್ಲೇ ನೀರು ತಗೊಬೋದು ಆಮೇಲೆ ಒಂದಷ್ಟು ಐಟಮ್ ಸಕ್ಕರೆ ಉಪ್ಪಿನಕಾಯಿ ಚಟ್ನಿ ಪುಡಿ ಚಟ್ನಿ ಪುಡಿ ಇಷ್ಟೆಲ್ಲ ಐಟಮ್ಸ್ ಕೂತ್ಕೊಂಡು ಮೇಲೆ ಬಿಡ ಸಕ್ಕರೆ ಚಟ್ನಿ ಪುಡಿ ನೋಡಿ ನಮ್ಮದು ಒಂದು ಒಳಗೆ ಐತೆ ಖಾಲಿ ಮಾಡೋದಕ್ಕಿಂತ ಏನಿದೆ ಹೆಸರು ಬೇಳೆ ಹಾಂ ಸಾಕು ಸರ್ ಸೊಪ್ಪು ಸರ್ ಸೊಪ್ಪು ಒಂದು ಸ್ವಲ್ಪ ಏನು ಸೊಪ್ಪು ಅಂತಾರೆ ಅದಕ್ಕೆ ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಇದು ಬದನೆಕಾಯಿ ಪಲ್ಯ ಬದನೆಕಾಯಿ ಪಲ್ಯ ಹೆಸರು ಬೇಳೆ ಪಲ್ಯನ ಬಿಸಿ ಬಿಸಿ ಜೋಳದ ರೊಟ್ಟಿ ಬಿಸಿ ಬಿಸಿ ಹಾಂ ಸ್ವಲ್ಪ ಬಿಸಿ ಬಿಸಿ ಬದನೆಕಾಯಿ ಪಲ್ಯ ಪಕ್ಕ ಲೋಕಲ್ ಊಟ ಇವತ್ತು ರೊಟ್ಟಿ ಬದನೆಕಾಯಿ ಪಲ್ಲಿ ಹೆಂಗೆ ಇಷ್ಟ ಆಯ್ತಾ ಚೆನ್ನಾಗಿದೆ ಬಿಸಿ ಬಿಸಿ ಕಾದಿದ್ದಕ್ಕೂ ಒಳ್ಳೇದು ಇದನ್ನು ನಾವೇ ಹುಡ್ಕೊಂಡಿದ್ದು ಗೂಗಲ್ ಮ್ಯಾಪಲ್ಲಿ ನಾವು ಹುಡುಕಿ ಬಂದಿದ್ದು ಇಲ್ಲಿಗೆ ಹೋಟೆಲಲ್ಲಿ ಸ್ವಲ್ಪ ನಡೆಯೋ ಅಷ್ಟು ದೂರದಲ್ಲೇ ಇತ್ತು ಟ್ರೈ ಮಾಡಿ ನೋಡೋಣ ಅಂತಲೇ ಬಂದ್ವಿ ಸೊ ವೆರಿ ಹ್ಯಾಪಿ ನಾಗನಗೌಡ ನಾಗನಗೌಡ ಮನೆ ದೇವರು ಪರಮಾನಂದ ಇದೇನೇನು ನೋಡಿ ಇದೇನಿದು ಅಗಸೆ ಚಟ್ನಿ ಇದು ಶೇಂಗಾ ಖಾರ ಆಯ್ತು ನಾನು ಹಾಕೊಂಡಿದ್ದೀನಿ ಆಗ್ಲೇ ಇದಕ್ಕೆ ಮೊಸರು ಹಾಕೋಬೇಕು ಯಾವುದಕ್ಕೆ ಮೊಸರು ಮೊಸರು ಹಾಕಿ ಮಿಕ್ಸ್ ಮಾಡಿದ್ದೀನಿ ಅದು ಚಟ್ನಿ ಪುಡಿ ಮೊಸರು ರೊಟ್ಟಿಗೆ ಓಕೆ ಆ ಥರ ಅದೆಲ್ಲ ಹೇಳ್ಕೊಡ್ಬೇಕಲ್ಲ ನೀನು ನಾನು ಹೇಳ್ತಾನೆ ಮೊಸರು ಮತ್ತು ಚಟ್ನಿ ಪುಡಿ ಟ್ರೈ ಮಾಡಿದೆ ಅದು ಚೆನ್ನಾಗಿತ್ತು ಅದು ತಿಂದ್ಬಿಟ್ಟೆ ತಿಂದು ಮುಗಿಸಾದ್ಮೇಲೆ ಎಣ್ಣೆ ಮತ್ತು ಚಟ್ನಿ ಪುಡಿ ಮಿಕ್ಸ್ ಮಾಡಿದ್ದೀನಿ ಅದು ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೊಂದು ಸರ್ ಇನ್ನೊಂದು ಹಪ್ಪಳ ಕೊಡಿ ಇದು ಟೇಸ್ಟ್ ಚೆನ್ನಾಗಿದೆ ಉತ್ತರ ಕರ್ನಾಟಕ ಅದು ಸ್ಪೈಸ್ ಸ್ವಲ್ಪ ಖಾರ ಸ್ವಲ್ಪ ನನಗೆ ಅಭ್ಯಾಸ ಆಗ್ತಾ ಇದೆ ಅಂತಾನೆ ಇದು ಚೆನ್ನಾಗಿದೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ಶೇಂಗಾ ಚಟ್ನಿ ಜೊತೆ ಕೂಡ ಎಣ್ಣೆ ಮಿಕ್ಸ್ ಮಾಡಿದ್ದೀನಿ ಮಾತ್ರ ಎಣ್ಣೆ ಅಥವಾ ಮೊಸರು ಮಿಕ್ಸ್ ಮಾಡುವಾಗ ಅಷ್ಟು ಗೊತ್ತಾಗೋದಿಲ್ಲ ಅಷ್ಟೆಲ್ಲ ಟೇಸ್ಟ್ ಕೂಡ ಚೆನ್ನಾಗಿದೆ ಇವಾಗ ಗೊತ್ತಾಯಿತು ಕರೆಕ್ಟಾಗಿ ಚಟ್ನಿ ಪುಡಿ ಹೆಂಗೆ ತಿನ್ನಬೇಕು ಅಂತ ಈಗ ಅನ್ನ ಸಾಂಬಾರು ಕೂಡ ಹಾಕಿಸ್ಕೊಂಡಿದ್ದೀನಿ
ಅಲ್ಲಿ ಸ್ವಲ್ಪ ಒಂದು 50 ಮೀಟರ್ ಒಳಗೆ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಜಾಸ್ತಿ ಜನ ಬಂದರೆ ಒಂದು ಬಸ್ಸಲ್ಲೆಲ್ಲ ಟೂರಿಸ್ಟ್ ಬಂದರೆ ಅಲ್ಲೊಳಗೆ ಸರ್ವಿಸ್ ಇದೆ. ಹಾಗೆ ಇಲ್ಲಿ ಗಾರ್ಡನ್ ರೆಸ್ಟೋರೆಂಟ್, ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್, ಜೊತೆಗೆ ರೂಮ್ಸ್ ಕೂಡ ಇದೆ ಇವ್ರದ್ದು. ಇದು ವಿಜೇಂದ್ರದು ಮತ್ತೆ ಫೇವ್ರೇಟ್ ಟೀ, ಚೆನ್ನಾಗಿ ತಿಕ್ಕಾಗಿ ಹಾಲಿನ ಟೀ, ಇದು ಮಿಲ್ಕ್ ಟೀ, ಚೆನ್ನಾಗಿದೆ ಇಲಾಚಿ ಟೇಸ್ಟ್ ಅಲ್ಲ ಅದ್ರಕ್ ಅದ್ರಕ್ ವಾಲಿ ಚಾಯ್ ಸರ್ ಇಷ್ಟ ಆಯ್ತಾ, ಚೆನ್ನಾಗಿದೆ. ಹೋಟೆಲ್ ಪರ್ಲ್ ಎದುರುಗಡೆನೆ ಅವ್ರು ತಿಂತಾ ಇರೋದು ಇಲ್ಲಿ ಮಟ್ಟ. ಹೌದು ಬಾಬು, ಚೆನ್ನಾಗಿದೆ ಕಣ, ಟ್ರೈ ಮಾಡೋಣ ಅಂತ ಬಂದಿದ್ದು. ಚೆನ್ನಾಗಿದೆ, ಚೆನ್ನಾಗಿದೆಲ್ಲ. ಚಟ್ನಿ ಇವಾಗ ಸಾಂಬಾರ್ ಟ್ರೈ ಮಾಡ್ತೀನಿ. ಸ್ವೀಟಿ ಇದೆ, ಸ್ವಲ್ಪ ಸ್ವೀಟಿಸ್ ಅನಿಸ್ತಾ ಇದೆ, ಬಟ್ ನಾವು ಬಿಜಾಪುರದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದು ಸಿಂಗಲ್ ಪೂರಿ ಅಂದರೆ ಎರಡು ಪೂರಿ ಸಿಗುತ್ತೆ, ಒಂದು ಪೂರಿ ಅಂದರೆ ನಮಗೆ ನಾಲ್ಕು ಪೂರಿ ಸಿಗುತ್ತೆ. ಸೊ ಎರಡೇ ಪೂರಿ ಬೇಕಂದರೆ ಸಿಂಗಲ್ ಪೂರಿ ಅಂತ ಹೇಳಬೇಕು, ಇಲ್ಲ ಅದು ಒಂದು ಪ್ಲೇಟ್ ಅಂತ ಲೆಕ್ಕ, ಅದು ಒಂದು ಪೂರಿ ಅಂದರೆ ಅವಾಗ ನಾಲ್ಕು ಈ ಥರ ದೊಡ್ಡ ದೊಡ್ಡ ಪೂರಿ ಸಿಗುತ್ತೆ. ಸ್ವಲ್ಪ ನೋಡ್ಕೊಬೇಕಾಗುತ್ತೆ, ಪಲ್ಯ ಪಲ್ಯ ಜೊತೆ ಪೂರಿ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು ಮೊಳಕೆ ಬಂದಿರುವಂಥ ಹೆಸರುಕಾಳು, ಆಮೇಲೆ ಸಾಂಬಾರ್ ಕೊಟ್ಟಿರೋದು. ಸೊ ಇದನ್ನು ಯಾವ ರೀತಿ ಜಂಕ್ ಫುಡ್ಡ ಹೆಲ್ತಿನ ನಾವೇ ಡಿಸೈಡ್ ಮಾಡಬೇಕು. ಇದು ಆ್ಯಕ್ಚುಲಿ ಸಾಂಬಾರಲ್ಲ, ಇದು ಇದು ಸಾಂಬಾರಲ್ಲ ಕುರ್ಮಾ, ಇದು ಅದು ಕೂಡ ಚೆನ್ನಾಗಿತ್ತು. ಹಾಗೆ ದೋಸೆ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿ ತೆಳುವಾಗಿ ತುಂಬ ಚೆನ್ನಾಗಿತ್ತು. ದೋಸೆ ಇಲ್ಲಿ ಟೀ ಕೂಡ ತೊಗೊಂಡಿದ್ದೀವಿ. ನನಗೆ ಸ್ವಲ್ಪ ಸ್ವೀಟಿಶು ಚೆನ್ನಾಗಿದೆ, ರೋಡ್ ಸೈಡ್ ಟೀ. ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಯ್ತು, ಇಷ್ಟ ಆಯ್ತು. ಇಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಇರೋದು ಇವರ ಶಾಪ್ ಅಂತ ಹೇಳ್ಬೋದು. ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಶಾನವಾಜ್ ಅಂತ. ನಿಮ್ದೇ ಶಾಪ್ ಅಲ್ಲ? ನಮ್ದೇ ಶಾಪ್. ಯಾವಾಗ ಓಪನ್ ಆಗುತ್ತೆ? ಬೆಳಿಗ್ಗೆ ಮಾರ್ನಿಂಗ್ 5:30 ಓಪನ್ ಆಗುತ್ತೆ. ನಮ್ಮ ಹತ್ರ ಪುರಿ ಬಾಜಿ, ದೋಸೆ ಸಿಗುತ್ತೆ, ಎರಡು ಐಟಮ್ ನಮ್ಮ ತುಂಬ ಸೇಲ್ ಆಗುತ್ತೆ. ಓಕೆ, ಬುಕ್ ಮಾಡುತ್ತೆ. ಮತ್ತು ಆಮೇಲೆ 11:00 ರೈಸ್ ಬಜ್ಜಿ ಸ್ಟಾರ್ಟ್ ಇರುತ್ತೆ, ರೈಸ್ ಬಜ್ಜಿ, ಬಾಯ್ಲ್ಡ್ ಎಗ್, ಎಗ್ ಫ್ರೈಡ್ ರೈಸ್ ಸಿಗುತ್ತೆ. 4:00 ನಮ್ಗೆ ಕ್ಲೋಸ್ ಆಗುತ್ತೆ. 4:00 ಕ್ಲೋಸ್. ಮೆಹಲ್ ಹತ್ರ ನಾವು ಜ್ಯೂಸ್ ಕುಡಿಯೋಣ ಅಂತ ನಿಂತ್ವಿ. ಅಲ್ಲಿ ಈ ಥರ ಮಧುರ್ ಸಾಫ್ಟ್ ಡ್ರಿಂಕ್ಸ್ ಅಂತ ಜೀರಾ ಸೋಡಾ ಇದು. ನಾವು ಜ್ಯೂಸ್ ಕೇಳಿದ್ದು ಅವಾಗ ಇದೇ ಇರೋದು ಅಂತ ಕೇಳಿದ್ರು, ಅದಕ್ಕೆ ಇದು ಟ್ರೈ ಮಾಡೋಣ ಅಂತ. ನಮ್ಮ ಬಾಬು ಆಗಲೇ ಟ್ರೈ ಮಾಡ್ತಿದ್ದಾರೆ. ಚೆನ್ನಾಗಿದೆ ಜೀರಾ ಸೋಡಾ ಸ್ವೀಟು, ಕಾಂಬಿನೇಷನ್ ಚೆನ್ನಾಗಿದೆ. ಬಿಸಿಲಿಗೆ ಸ್ವಲ್ಪ ತಂಪು ಬೇಕಾಗಿತ್ತು, ತಂಪಾಗ್ತಾ ಇದೆ. ಹಿಂಗಿದೆ ನೀವು ಏಲಕ್ಕಿನ ಶುಂಠಿ ಹಾಕಿರೋದು, ಇದಕ್ಕೆ ಏಲಕ್ಕಿನ ಶುಂಠಿನ ಹಾಕಿರೋದು. ಅಂದ್ರೆ ನಿಮ್ ಕೊಡೋ ಬರುವಂತ ಪೌಡರ್ ಅಲ್ಲಿ ಎಲ್ಲ 22 ಮುಂಬೈಯಿಂದ ಬರುತ್ತೆ. ಹೌದು ಸೇಮ್, ವಿಜಯಪುರ ರೈಲ್ವೆ ಸ್ಟೇಷನ್ ಬಂದಾಗ ಒಂದು ಬ್ರಾಂಚ್ ಎಲ್ಲಿತ್ತು ಅಲ್ಲಿ ಕುಡ್ದಿದ್ದು, ಮತ್ತೆ ಇಲ್ಲಿ ಕುಡ್ದಿದ್ದು ಸೇಮ್ ಇದೆ. ಚೆನ್ನಾಗಿದೆ ಮಸಾಲ ಟೀ. ಎಸ್ ಹೇಳ್ಬಿಡಿ. ನೀವು ಓನರ್ ಇಲ್ಲಿ? ಇಲ್ಲಿ ಹೋಟೆಲ್ ಭವಾನಿ ಮುಂದೆನೆ ಇವರ ಹೈಟೆಕ್ ಟೀ ಔಟ್ಲೆಟ್ ಇರೋದು. ಇದು ಆಜಾದ್ ರೋಡ್. ಇದು ವಿಜಯಪುರದಲ್ಲಿ ಮೈಸೂರು ಹೋಗ್ತಾ ಇದ್ದೀವಿ. ಮೈಸೂರು ಪಾನ್ ಶಾಪ್ ಕೂಡ ಇದೆ. ಮೈಸೂರು ರೆಸ್ಟೋರೆಂಟ್ ಶಾರ್ಟ್ ಫಾರ್ಮಲ್ಲಿ MR ಅಂತ. ಸೊ ಮೇಲೆ ಹೋಗಬೇಕು, ಒಂದು ಫ್ಲೋರಾ. ಸ್ಪೆಷಲ್ ಇಲ್ಲಿ ರಾಗಿ ದೋಸೆ. ಫ್ಯಾಮಿಲಿ ಸೆಕ್ಷನ್ ಕೂಡ ಸಪ್ರೇಟ್ ಆಗಿದೆ ಇದರಲ್ಲಿ. ನಾವು ಕೂಡ ರಾಗಿ ದೋಸೆ ತೊಗೊಂಡಿರೋದು. ಇದು ಆ್ಯಕ್ಚುಲಿ ಇದು ವೈಟು ರಾಗಿ ದೋಸೆ. ಇದು ರಾಗಿ ದೋಸೆ. ವಿಜೇಂದ್ರ ಬಾಬು ಫೀಡ್ಬ್ಯಾಕ್ ಕೊಡ್ತಾನೆ.
ಚೆನ್ನಾಗಿದೆ. ನಾರ್ತ್ ಕರ್ನಾಟಕಕ್ಕೆ ಬಂದರೂ ಕೂಡ ಸೌತ್ ಸ್ಪೆಷಲು ಅಂದರೆ ದೋಸೆ, ರಾಗಿ ದೋಸೆ ಇಲ್ಲಿ ಸ್ಪೆಷಲ್ ಅಂತ ಅಂದರೆ ಇವತ್ತಿನ ಸ್ಪೆಷಲು. ಆ್ಯಕ್ಚುಲಿ ಬೆಳಿಗ್ಗೆ ಚೆಕ್ಔಟ್ ಮಾಡಿ ಹೊರಗಡೆ ಬರಬೇಕಾದ್ರೆ ನಮ್ಮ ಫ್ರೆಂಡು ಕೊಲೀಗು ಅಶೋಕ್ ಅಂತ ಈ ಲೋಕಲ್ ಅವರು ಹೇಳಿದ್ರು, ಗಾಂಧಿ ಚೌಕ್ ಹತ್ರ ಮೈಸೂರು ರೆಸ್ಟೋರೆಂಟು ಎಮ್ ಆರ್ ಅಂತ ಇದೆ, ಚೆಕ್ ಮಾಡಿ ನೋಡಿ ಅಂತ. ಅದಕ್ಕೆ ಇಲ್ಲಿಗೆ ಬಂದ್ವಿ. ವರ್ತ್ ಹೇಳೋದಕ್ಕೂ ಚೆನ್ನಾಗಿದೆ. ಒಂದು ನಿಮಿಷ ಆಮೇಲೆ ಚೆಕ್ ಚಟ್ನಿ ಆಲ್ಸು ಸೇಮ್ ನಮಗೆ ಸೌತ್ ಕರ್ನಾಟಕದಲ್ಲಿ ಏನು ಸ್ಟೈಲ್ ಇದೆ ಅದೇ ಥರ ಚೆನ್ನಾಗಿದೆ. ನೈಸ್. ಒಂದು ಟೀ ಬಂತು, ಬಿಸಿ ಬಿಸಿ ಚಾಯ್. ಸೂಪರ್ ಸೂಪರ್. ಈಗ ನಮಗೆ ಆ್ಯಕ್ಚುಲಿ ಇಲ್ಲೆಲ್ಲ ಬಂದಮೇಲೆ ಧೂಳು ನೆಗಡಿ ಕಸರೆ ಕಸರೆ ಆಗಿತ್ತು. ಈ ಬಿಸಿ ಬಿಸಿ ಮಸಾಲ ಹೋಗಿ ಗಂಟು ಸ್ವಲ್ಪ ಇದಾಯಿತು. ಇವಾಗೂ ಘಾಟಿರೋ ಅಂತ ಟೀ ಕುಡಿದಿದ್ದಕ್ಕೆ ಆ ಫೀಲ್ ಗೊತ್ತಾಗ್ತದೆ. ಕ್ಲಿಯರ್ ಆಗ್ತದೆ ಥ್ರೋಟ್, ಕ್ಲಿಯರ್ ಆಗ್ತದೆ ಫೀಲ್ ಅಂದರೆ ಗಂಟು ಕ್ಲಿಯರ್ ಆಗ್ತದೆ. 5 ದಿವಸದಲ್ಲಿ ನಮಗೆ ಇಷ್ಟೇ ಸ್ಥಳಗಳು ಕವರ್ ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಅದು ಐತಿಹಾಸಿಕ ಸ್ಥಳಗಳಿರ್ಬೋದು ಅಥವಾ ಊಟ ತಿಂಡಿ ಸ್ಥಳಗಳಿರ್ಬೋದು. ಯಾವ್ಯಾವ ಸ್ಥಳಗಳು ಬಿಟ್ಟೋಗಿದೆ ಮತ್ತು ಅದರ ವಿಶೇಷತೆ ಏನಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಆ ಸ್ಥಳಗಳಿಗೆ ಏನಾದರೂ ವಿಶೇಷತೆ ಇತ್ತು ಅಂದರೆ ಖಂಡಿತವಾಗಿ ಮುಂದಿನ ಬಾರಿ ವಿಜಯಪುರಕ್ಕೆ ಬಂದಾಗ ನಾನು ಕವರ್ ಮಾಡ್ತೀನಿ. ಈಗ ವಿಜಯಪುರ ನಗರದ ಕೆಲವು ದೃಶ್ಯಗಳು ನಮ್ಮ ಕೈಲಿ ಕವರ್ ಮಾಡೋಕ್ಕೆ ಸಾಧ್ಯವಾದಷ್ಟು ದೃಶ್ಯಗಳು ಅಂದರೆ ಸಂಪೂರ್ಣ ನಗರ ಏನು ನಮ್ಮ ಕೈಲಿ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಷ್ಟಾಯ್ತೋ ಅಷ್ಟು ಮಾತ್ರ ವಿಡಿಯೋದಲ್ಲಿ ನಾವು ಮುಂದುವರೆದ ಭಾಗದಲ್ಲಿ ನೋಡೋಣ. ಹೋಟೆಲ್ ಹೆರಿಟೇಜ್ ಇಂಟರ್ನ್ಯಾಷನಲ್ ಇನ್ನೊಂದು ಗೋಲ್ಡನ್ ಹೈಟ್ಸ್ ಅಂತಿದೆ. ರಾಮಮಂಗಲ್ ಕನಿಷ್ಕ ಇಂಟರ್ನ್ಯಾಷನಲ್ ಕಾಮತ್ ಹೋಟೆಲ್ ಕೂಡ ಇಲ್ಲಿ. ಕಿರೈಡ್ ಹೋಟೆಲ್ ಅಂತ ಇದೆ. ಹೋಟೆಲ್ ಮೇಘರಾಜ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್. ಬಸವೇಶ್ವರ ಸರ್ಕಲ್ ಎದುರುಗಡೆನೆ ಪಾರಕಮ್ಮ ಇದೆ. ಲೈಬ್ರರಿ ಸೆಂಟ್ರಲ್ ಲೈಬ್ರರಿ ಕಾಂಪ್ಲೆಕ್ಸ್. ಅಲ್ಲಿ ನೋಡು ಮೈಸೂರು ರೆಸ್ಟೋರೆಂಟ್ ಅದೇ ಗಾಂಧಿ ಚೌಕ್. ಗಾಂಧಿ ಚೌಕ್ ಅಂದ್ರೆ ರೌಂಡ್ ನೋಡಿಯಾನ ಮಹಾತ್ಮ ಗಾಂಧಿ ಸರ್ಕಲ್. ಛತ್ರಪತಿ ಶಿವಾಜಿ ಸರ್ಕಲ್. ಸೈನಿಕ್ ಸ್ಕೂಲ್ ಬಿಜಾಪುರ. ವಿಜಯಪುರ ಜಿಲ್ಲಾ ಆಸ್ಪತ್ರೆ. ವಿಜಯಪುರ ಬಸ್ ನಿಲ್ದಾಣ. ಪ್ರೂಫ್ ಆಯ್ತಲ್ಲ.